हाय फ्रेंड्स एल्लरिगू कन्नड़ अडुगे चानल गे स्वागत इवत नानोंदु होस रेसिपी हेळ्ता इदीनि इदन्न नीवु खंडित ट्राई माडिरल्ल इदु रोट्टी मत्तु चपातिगे तुंबा बेस्ट कॉम्बिनेशन आगिदे ईग नानु ई तर 5 ಬದನೆಕಾಯಿ ತಗೊಂಡಿನಿ ರೀ ಮೀಡಿಯಂ ಸೈಜದ್ದು ಈಗ ಒಂದು ಇಡ್ಲಿ ಪ್ಲೇಟ್ ತಗೋತಾ ಇದೀನಿ ರೀ ಈ ಬದನೆಕಾಯಿಗೆ ನಾನು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿ ಈ ರೀತಿ ಇಟ್ಕೋತಾ ಇದೀನಿ ರೀ ಪ್ಲೇಟ್ ಒಳಗೆ ಇದನ್ನೀಗ ಸ್ಟೀಮ್ ಮಾಡ್ಲಕ ಇಡ್ಲಿ ಪಾತ್ರೆ ಒಳಗ ನಾನು ಫಸ್ಟ್ ಏ ನೀರನ್ನ ಹಾಕಿ ಇಟ್ಕೊಂಡಿದ್ದೆ ರೀ ಈಗ ನೀರು ಬಿಸಿ ಆಗಿದೆ ರೀ ಇದನ್ನ 10 ನಿಮಿಷ ಸ್ಟೀಮ್ ಮಾಡೋಣ ರೀ ಬದನೆಕಾಯಿ ಸ್ವಲ್ಪ ದಪ್ಪ ಇದ್ರೆ ನೀವು 15 ನಿಮಿಷ ಸ್ಟೀಮ್ ಮಾಡಬೇಕು ರೀ ಈಗ ಒಂದು ಮಿಕ್ಸರ್ ಜಾರ್ಗೆ ನಾನು 3 ಹಸಿ ಮೆಣಸಿನಕಾಯಿ ಸ್ವಲ್ಪ ಹಸಿ ಶುಂಠಿ 4 ರಿಂದ 5 ಬೆಳ್ಳುಳ್ಳಿ ಹೆಸರುಗಳನ್ನು ತಗೊಂಡಿದ್ದೀನಿ ಇದನ್ನ ಗ್ರೈಂಡ್ ಮಾಡೋಣ ರೀ ಈ ರೀತಿ ಈಗ ಪೇಸ್ಟ್ ರೆಡಿ ಆಗಿದೆ ರೀ ಈಗ ಇನ್ನೊಂದು ಬೌಲ್ ಗೆ ನಾನು 1/2 ಕಪ್ ಆಗಷ್ಟು ಮೊಸರು ಸ್ವಲ್ಪ ಉಪ್ಪು ಸ್ವಲ್ಪ ಕಾಳುಮೆಣಸಿನ ಪುಡಿಯನ್ನ ಹಾಕಿ ಈ ರೀತಿ ಸ್ಮೂತ್ ಸ್ಟ್ರಕ್ಚರ್ ಬರೋ ತನಕ ಮಿಕ್ಸ್ ಮಾಡ್ತೀನಿ ರೀ ಈಗ ಬದನೆಕಾಯಿ ಸ್ಟೀಮ್ ಆದಮೇಲೆ ಈಗ ಇದು ನೋಡಿ ಫುಲ್ ಸಾಫ್ಟ್ ಆಗಿದೆ ಈಗ ಇದರ ಮೇಲಿನ ಸಿಪ್ಪೆಯನ್ನು ನಾವು ತಕೊಳ್ಳೋಣ ರೀ ಆಯಿಲ್ ಹಚ್ಚೋದ್ರಿಂದ ಸಿಪ್ಪೆ ಜಲ್ದಿ ಜಲ್ದಿ ಉಸ್ತದೆ ರೀ ನೀವು ಕೈಲೇ ತೆಗಿಬಹುದು ಅಥವಾ ಪೀಲರ್ಲೇನು ಇದರ ಸಿಪ್ಪೆಯನ್ನು ತೆಗಿಬಹುದು ಇದು ಸ್ಟೀಮ್ ಆದಮೇಲೆ ಫುಲ್ ಸಾಫ್ಟ್ ಆಗಿರುತ್ತದೆ ರೀ ನಾನು ಈ ರೀತಿ ಸಿಪ್ಪೆ ತೆಗೆದ ಮೇಲೆ ಇವನ್ನ ಮುಂದಿನದನ್ನ ಕಟ್ ಮಾಡಿ ತಕೊಂಡು ಈ ರೀತಿ ನಾನು ಕಟ್ ಮಾಡ್ತಾ ಇದೀನಿ ಇವಂತೂ ಫುಲ್ ಸಾಫ್ಟ್ ಆಗಿರುತ್ತದೆ ರೀ ನೀವು ಬೇಕಂದ್ರೆ ಸ್ಮ್ಯಾಷರ್ಲೇ ಸ್ಮ್ಯಾಶು ಮಾಡಬಹುದು ರೀ ಈಗ ಒಂದು ಪ್ಯಾನ್ಗೆ 2 ಸ್ಪೂನ್ ಆಗಷ್ಟು ಆಯಿಲ್ ಅರ್ಧ ಸ್ಪೂನು ಕಡಲೆಬೇಳೆ ಅರ್ಧ ಸ್ಪೂನ್ ಆಗಷ್ಟು ಉದ್ದಿನ ಬೇಳೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಇದನ್ನ ಈಗ ಚೆನ್ನಾಗಿ ಫ್ರೈ ಮಾಡೋಣ ರೀ ಉದ್ದಿನ ಬೇಳೆ ಮತ್ತು ಕಡಲೆ ಬೇಳೆ ಈ ತರ ಕೆಂಪ್ ಕಲರ್ ಆಗೋಂಗ ಫ್ರೈ ಮಾಡೋಣ ರೀ ಈಗ ಸ್ವಲ್ಪ 2 ಒಣ ಮೆಣಸಿನಕಾಯಿ ಸ್ವಲ್ಪ ಕರ್ಮೇವ ಸೊಪ್ಪನ್ನ ಹಾಕತೀನಿ ರೀ ಇದಕ್ಕೆ ಸ್ವಲ್ಪ ಇಂಗು ಇದು ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ಆ ಹಸಿ ಮೆಣಸಿನಕಾಯಿ ಮಾಡ್ಕೊಂಡಿರುವಂತ ಪೇಸ್ಟ್ ಅನ್ನು ಈಗ ನಾನು ಆಡ್ ಮಾಡ್ತೀನಿ ರೀ ಗ್ಯಾಸ್ ಮೀಡಿಯಂ ಫ್ಲೇಮ್ ದಾಗ ಇರಲಿ ರೀ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಹೋಗೋ ತನಕ ನಾವು ಇದನ್ನ ಫ್ರೈ ಮಾಡೋಣ ರೀ ಈಗ ಕಟ್ ಮಾಡಿರುವ ಈರುಳ್ಳಿ ಸ್ವಲ್ಪ ಫ್ರೈ ಮಾಡೋಣ ರೀ ಇದರ ಕ್ರಿಸ್ಪಿನೆಸ್ ಇರಬೇಕು ರೀ ಬಹಳ ಸಾಫ್ಟ್ ಆಗಬಾರದು ರೀ ಇದಕ್ಕೆ ಸ್ವಲ್ಪ ಕಟ್ ಮಾಡಿರೋ ಟೊಮ್ಯಾಟೊ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ 1/2 ಚಮಚ ಆಗಷ್ಟು ಅರಿಶಿನ ಪುಡಿ ಆ ಸ್ಮ್ಯಾಶ್ ಮಾಡ್ಕೊಂಡಿರೋ ಅಥವಾ ಕಟ್ ಮಾಡ್ಕೊಂಡಿರುವಂಥ ಬದನೆಕಾಯಿನ ಈಗ ಹಾಕಿನಿ ರುಚಿಗೆ ತಕ್ಕಷ್ಟು ಉಪ್ಪು
ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಕನ್ನಡತಿ ಅಡಿಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ ನೋಡಿ ಈಗ ನೀವು ಒಂದ ಇದನ್ನ 2 ನಿಮಿಷ ಬೇಯಿಸಿದ್ರೆ ಸಾಕ್ರಿ ಇದನ್ನ ನೀವು ಗ್ಯಾಸ್ ಆಫ್ ಮಾಡಿ ಇದನ್ನ ತಣ್ಣಗಾಗಕ ಬಿಡಬೇಕ್ರಿ ಇದಕ್ಕೆ ತಣ್ಣಗಾದ ಮೇಲೆ ಈ ಮೊಸರನ್ನ ಆಡ್ ಮಾಡತೀನಿ ಇದಕ್ಕೆಗ ಸ್ವಲ್ಪ ಕಟ್ ಮಾಡಿರುವ ಕೋತಂಬರಿಯನ್ನು ಹಾಕ್ತಾ ಇದೀನಿ ಇದನ್ನ ಖಂಡಿತ ನೀವು ಟ್ರೈ ಮಾಡಿ ಕಮೆಂಟ್ ಮಾಡ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ್ರಿ ಎಲ್ಲರಿಗೂ ಧನ್ಯವಾದಗಳು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕನ್ನಡತಿ ಅಡಿಗೆ ಚಾನೆಲ್ಗೆ ಸ್ವಾಗತ ಬದನೆಕಾಯಿ ಪಲ್ಯನ ನೀವು ತುಂಬ ಡಿಫರೆಂಟ್ ಸ್ಟೈಲಲ್ಲಿ ಡಿಫರೆಂಟ್ ಆಗಿ ಮಾಡಿರ್ತೀರ ಬಟ್ ನಾನು ಇವತ್ತು ಯುನಿಕ್ ಸ್ಟೈಲಲ್ಲಿ ತುಂಬ ಈಸಿ ಟೇಸ್ಟಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ನಾನು ಇದಕ್ಕೆ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವೆ ರೀ ಒಂದೇ ಥರ ಪಲ್ಯ ತಿಂದು ಬೋರ್ ಆಗಿದ್ರೆ ಈ ಡಿಫ್ರೆಂಟಾಗಿ ಮಾಡ್ತಿರುವಂಥ ರೆಸಿಪಿಯನ್ನು ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಒಂದು 250 ಗ್ರಾಮ್ ಅಂದರೆ ಪಾವು ಕೆ ಜಿ ಆಗಷ್ಟು ಫ್ರೆಶ್ ಆಗಿರುವ ಚಿಕ್ಕ ಚಿಕ್ಕ ಎಳೆ ಬದನೆಕಾಯಿಯನ್ನು ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ರೀ ಪಲ್ಯ ಎಷ್ಟು ಚಿಕ್ಕ ಬದನೆಕಾಯಿ ಇರುತ್ತಲ್ಲ ರೀ ಪಲ್ಯ ಅಷ್ಟೇ ತುಂಬಾ ಟೇಸ್ಟಿ ಆಗ್ತದೆ ರೀ ಇದನ್ನು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಇದನ್ನು ಒಬ್ಬೊಬ್ಬರು ತೆಗೆದು ಮಾಡ್ತಾರೆ ಅಥವಾ ಒಬ್ಬರು ಅದನ್ನು ಹಾಗೇನೆ ಬಿಟ್ಟು ಮಾಡ್ತಾರೆ ನಾನು ಈ ಥರ ಸೆಂಟರಲ್ಲಿ ಕಟ್ ಮಾಡಿ ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಕರೆಕ್ಟಾಗಿ ನೋಡಿ ಯಾವುದೇ ರೀತಿ ಹುಳ ಇರಲೇ ಇರಬಾರ್ದು ಚೆನ್ನಾಗಿರೋ ಬದನೆಕಾಯನ್ನೇ ತೊಗೊಂಡಿದ್ದೀನಿ ರೀ ಎಲ್ಲವನ್ನು ಒಮ್ಮೆಲೆ ಕಟ್ ಮಾಡಿ ಈ ರೀತಿ ಇಟ್ಕೋತಾ ಇದ್ದೀನಿ ನೋಡಿ ಒಮ್ಮೆಲೆ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಇದನ್ನು ಈ ಒಬ್ಬೊಬ್ಬರು ಕಟ್ ಮಾಡಿ ಇದನ್ನು ನೀರಿನಲ್ಲಿ ತೊಳೆದುಬಿಟ್ಟು ಪಲ್ಯಕ್ಕೆ ಯೂಸ್ ಮಾಡ್ತಾರೆ ನಾನು ಫಸ್ಟೇ ಇದನ್ನು ತೊಳೆದಿಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ಗೆ ಈ ಬದನೆಕಾಯಿ ಹಾಕಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಆಯಿಲ್ ಹಾಕಿ ಇದನ್ನು ಸ್ವಲ್ಪ ಹುರಿತೀನಿ ರೀ ಇದನ್ನು ನೀವು ಪಲ್ಯ ಹಾಗೇನೂ ಮಾಡ್ಬೋದು ಹುರಿದು ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಗ್ಯಾಸ್ ಹೈ ಫ್ಲೇಮ್ದಲ್ಲಿ ಇಟ್ಟನೇ ಇದನ್ನು ಹುರಿಯೋಣ ರೀ ಈ ರೀತಿ ಮೇಲೆ ಸ್ವಲ್ಪ ಬ್ಲ್ಯಾಕ್ ಸ್ಪಾಟ್ಸ್ ಬಂದರೆ ಸಾಕ್ರಿ ಈಗ ಇದು ಕರೆಕ್ಟಾಗಿ ಫ್ರೈ ಆಗಿದ್ರಿ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ ಈಗ ಅದೇ ಪ್ಯಾನ್ಗೆ ಒಂದು ಸ್ಪೂನ್ ಆಗೋಷ್ಟು ಆಯಿಲು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಅರ್ಧ ಸ್ಪೂನ್ ಆಗೋಷ್ಟು ಹವೇಜ ಸ್ವಲ್ಪ ಇವು ಫ್ರೈ ಆಗಲಿ ರೀ ನಾನು ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ತೊಗೋತಾ ಇದ್ದೀನಿ ನೀವು ಎರಡು ಸ್ಪೂನ್ ಆಗೋಷ್ಟು ಹುರಿದಿರುವ ಶೇಂಗಾನೂ ತೊಗೊಂಡ್ರೆ ನಡೀತದೆ ಅಥವಾ ಒಂದೇ ಸ್ಪೂನ್ ತೊಗೊಂಡ್ರೂ ನಡೀತದೆ ರೀ ಎರಡು ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಈಗ ಸ್ವಲ್ಪ ಹೊತ್ತಿಗೆ ಫ್ರೈ ಆದಮೇಲೆ ನಾನಿಲ್ಲಿ 10-12 ಬೆಳ್ಳುಳ್ಳಿ ಹೆಸರನ್ನು ಹಾಕ್ತಾ ಇದ್ದೀನಿ ಬದನೆಕಾಯಿ ಪಲ್ಯಾಗ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೆ ಇದರ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾನು ಒಂದು ಚಿಕ್ಕ ಈರುಳ್ಳಿಯನ್ನು ಈ ರೀತಿ ಉದ್ದದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಚಿಕ್ಕದಾಗಿ ಕಟ್ ಮಾಡಿನೂ ಹಾಕ್ಬೋದು ಒಂದು 3 ಬ್ಯಾಡಗಿ ಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತನೇ ಫ್ರೈ ಮಾಡೋಣ ರೀ ಆನಿಯನ್ನ ಸ್ವಲ್ಪ ಸಾಫ್ಟ್ ಆದರೆ ಸಾಕ್ರಿ ಕಲರ್ ಏನು ಸ್ವಲ್ಪ ಚೇಂಜ್ ರೆಡ್ ಆಗೋವರೆಗೇನು ಫ್ರೈ ಮಾಡೋದು ಬೇಡ ಈಗ ಮುಚ್ಚಿ ನಾನಿಲ್ಲಿ 1 ನಿಮಿಷ ಆಗಷ್ಟು ಇದನ್ನು ಬೇಯಿಸ್ತೀನಿ ರೀ ಈಗ ನೋಡಿ ಇವು ಮುಚ್ಚಿ ಬೇಯಿಸೋದ್ರಿಂದ ತುಂಬಾ ಆನಿಯನ್ನ ಸಾಫ್ಟಾಗಿ ಕರೆಕ್ಟಾಗಿ ಬೇಯ್ದ್ರಿ ಇದನ್ನು ನಾನು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಟ್ಟು ಆರದ ಮೇಲೆ ಗ್ರೈಂಡ್ ಮಾಡ್ತೀನಿ ರೀ
ಈಗ ನೋಡ್ರಿ ಇದು ಆರಿದ ಈಗ ಈ ಮಿಕ್ಸರ್ ಜಾರಿಗೆ ಹಾಕಿ ಮಿಕ್ಸರ್ ಜಾರಿಗೆ ಇದನ್ನ ಹಾಕಿ ಒಂದು ಅರ್ಧ ಮೂರರಿಂದ ನಾಲ್ಕು ಸ್ಪೂನ್ ಆಗಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಆಗೋವರೆಗೂ ನಾನಿಲ್ಲಿ ಗ್ರೈಂಡ್ ಮಾಡ್ತೀನಿ ರೀ. ನೋಡ್ರಿ ಕಲರೂ ತುಂಬಾ ಚೆನ್ನಾಗಿ ಬಂದದ ರೀ, ಬ್ಯಾಡಗಿ ಮೆಣಸಿನಕಾಯಿ ಕಲರ್ ಇಲ್ಲಿ ತುಂಬಾ ಚೆನ್ನಾಗಿ ಮತ್ತು ಫೈನಾಗಿ ಪೇಸ್ಟ್ ಆಗಿದೆ ರೀ. ಈಗ ಅದೇ ಪ್ಯಾನ್ಗೆ ನಾನು ಇನ್ನೊಂದು ಸ್ಪೂನ್ ಆಯಿಲು, ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಸ್ವಲ್ಪ ಕರಿಮೆವು ಸೊಪ್ಪು, ಕರಿಮೆವು ಸೊಪ್ಪಿನ ಬದಲಿ ನೀವು ಕಸೂರಿ ಮೆಂತಿನೂ ಹಾಕ್ಬೋದು. ಇದು ಒಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಸ್ವಲ್ಪ ಫ್ಲೇವರ್ಗಾಗಿ ಮತ್ತು ಟೇಸ್ಟ್ಗಾಗಿ ನಾನು ಇಂಗನ್ನು ಹಾಕ್ತಾ ಇದ್ದೀನಿ. ಇಂಗು ಡೈಜೆಷನ್ಗೂ ತುಂಬಾ ಒಳ್ಳೆಯದು. ಬದನೆಕಾಯಿ ಪಲ್ಯಲ್ಲಿ ಇಂಗ ತುಂಬಾ ಟೇಸ್ಟ್ ಕೊಡ್ತದೆ ರೀ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ರೀ. ಈಗ ಮಾಡಿಕೊಂಡಿರುವಂಥ ಪೇಸ್ಟನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಗ್ಯಾಸ ಲೋ ಫ್ಲೇಮ್ದಾಗಿರಲಿ. ಈಗ ಅದೇ ಪಾತ್ರೆಯಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಕುಕ್ ಮಾಡೋಣ ರೀ. ಎಷ್ಟು ಚೆನ್ನಾಗಿ ಕುಕ್ ಮಾಡ್ತೀವಲ್ಲ ಅಷ್ಟೇ ಗ್ರೇವಿ ತುಂಬಾ ಟೇಸ್ಟಿ ಆಗ್ತದೆ. ಇದನ್ನು ನಾನು ಎರಡು ನಿಮಿಷ ಮುಚ್ಚಿ ಇದನ್ನು ಬೇಯಿಸ್ತೀನಿ ರೀ. ನೋಡ್ರಿ ಇಲ್ಲಿ ಬೇಯಿಸಿದ ಮೇಲೆ ಆಯಿಲ್ ಎಲ್ಲ ಸೆಪ್ರೇಟ್ ಆಗಿದೆ. ಈಗಂದ್ರೆ ಇದು ಕರೆಕ್ಟಾಗಿ ಬೇಯ್ದಂದಂಗ್ರಿ. ಇದಕ್ಕೆ ನಾನೊಂದು ಮೂರು ಸ್ಪೂನ್ ಆಗಷ್ಟು ಮೊಸರನ್ನು ಬೀಟ್ ಮಾಡಿ ಹಾಕ್ತಾ ಇದ್ದೀನಿ. ಇದು ತುಂಬಾ ಸಪ್ಪು ಇರುವಂಥ ಮೊಸರು, ಹುಳಿ ಮೊಸರು ಟೇಸ್ಟು ಚೆನ್ನಾಗಿ ಕೊಡಲ್ರಿ. ಇದರ ಬದಲಿ ನೀವು ಕ್ರೀಮನ್ನಾದರೂ ಹಾಕ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಮೊಸರು ಹಾಕಿದಾಗ ಇವಾಗಲೂ ಗ್ಯಾಸ ಲೋ ಫ್ಲೇಮ್ದಾಗಿರ್ಬೇಕ್ರಿ. ನೋಡ್ರಿ ಈಗ ಚೆನ್ನಾಗಿ ಲೋ ಫ್ಲೇಮ್ದಲ್ಲಿನೇ ಇದನ್ನು ಮಿಕ್ಸ್ ಮಾಡೋಣ್ರಿ. ಮುಚ್ಚಿ ಇನ್ನೊಂದು ಎರಡು ನಿಮಿಷ ನಾನಿಲ್ಲಿ ಬೇಯಿಸ್ತೀನಿ. ಮೊಸರು ಹಾಕಿರೋ ಗ್ರೇವಿ ತುಂಬಾ ಟೇಸ್ಟಿ ಕೊಡ್ತದ್ರಿ. ನೋಡ್ರಿ ಈಗ ಇದನ್ನು ಚೆನ್ನಾಗಿ ಬೇಯ್ದದ್ರಿ. ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ, ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕ್ಬೋದು ಇಲ್ಲಾಂದರೆ ಬಿಡ್ಬೋದು. ನಾನಿಲ್ಲಿ ಫ್ಲೇವರ್ಗಾಗಿ ತುಂಬಾ ಡಿಫ್ರೆಂಟಾಗಿ ಒಂದು ಸ್ಪೂನ್ ಆಗಷ್ಟು ಸಾಂಬಾರು ಪೌಡ್ರನ್ನು ಹಾಕ್ತಾ ಇದ್ದೀನಿ. ಇದು ಹೋಮ್ ಮೇಡ್ ಸಾಂಬಾರು ಪೌಡ್ರ್, ನೀವು ಯಾವುದನ್ನಾದರೂ ಹಾಕ್ಬೋದು. ಒಂದು ಫೋರ್ತ್ ಸ್ಪೂನ್ ಆಗಷ್ಟು ಸ್ವಲ್ಪ ಗರಂ ಮಸಾಲೆ ಹಾಕ್ತಾ ಇದ್ದೀನಿ. ನೀವು ಗರಂ ಮಸಾಲೆನೂ ಹಾಕ್ಬೋದು ಅಥವಾ ಬಿಡ್ಬೋದು. ಇದನ್ನು ಈಗ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸೋಣ ರೀ. ಮಸಾಲೆ ಎಷ್ಟು ಚೆನ್ನಾಗಿ ಬೇಯ್ತಾವಲ್ಲ ರೀ, ಗ್ರೇವಿ ಅಷ್ಟೇ ಟೇಸ್ಟಿ ಆಗ್ತದೆ ರೀ. ಇಲ್ಲಿ ನಾನು ಇನ್ನೂವರೆಗೆ ಉಪ್ಪು ಹಾಕಿಲ್ಲ, ರುಚಿಗೆ ತಕ್ಕಷ್ಟು ಈಗ ಉಪ್ಪು ಹಾಕ್ತಾ ಇದ್ದೀನಿ ರೀ. ಮೊಸರು ಹಾಕಿ ಮಾಡೋ ಗ್ರೇವಿಯಲ್ಲಿ ಉಪ್ಪನ್ನು ಯಾವಾಗಲೂ ಲಾಸ್ಟಿಗೆ ಹಾಕಬೇಕು ರೀ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಿಸೋಣ ರೀ. ಕನ್ನಡ ತಿಂಡಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈಗ ಫ್ರೈ ಮಾಡಿಟ್ಕೊಂಡಿರುವಂಥ ಬದನೆಕಾಯಿಯನ್ನು ಇದರಾಗೆ ಹಾಕಿ ಮಿಕ್ಸ್ ಮಾಡೋಣ ರೀ. ಇದರೊಳಗೆ ಎಲ್ಲ ಈಗ ಮಸಾಲೆ ಹೋಗಿ ಚೆನ್ನಾಗಿದು ಬೇಯ್ಬೇಕು ರೀ. ಗ್ರೇವಿ ನೀವು ನೋಡಿಕೊಂಡು ಮಾಡ್ಕೋಬೋದು. ಗ್ರೇವಿಯನ್ನು ಸ್ವಲ್ಪ ಥಿಕ್ ಅನ್ಸುತ್ತೆ ಅಂತೇಳಿ ಇನ್ನೊಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕ್ತಾ ಇದ್ದೀನಿ ರೀ. ಈಗ ನೀರು ಹಾಕಿ ಮುಚ್ಚಿ ನಾನು ಬದನೆಕಾಯಿ ಮೆತ್ತಗೋವರೆಗೂ ಐದು ನಿಮಿಷ ಇದನ್ನು ಬೇಯಿಸ್ತೀನಿ ರೀ. ನೋಡ್ರಿ ಅದು ಕರೆಕ್ಟಾಗಿ ಬೇಯ್ದ್ರಿ. ಇನ್ನೂ ತುಂಬಾ ಸಾಫ್ಟ್ ಬೇಕಂದ್ರೆ ಇನ್ನೂ 7-8 ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲೇ ನೀವು ಬೇಯಿಸ್ಬೇಕು ರೀ. ಈಗ ನೋಡ್ರಿ ಇದು ಸಾಫ್ಟ್ ಆಗ್ಯದ ರೀ. ಈಗ ಸ್ವಲ್ಪ ಕಟ್ ಮಾಡಿ ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ರೀ. ಈಗ ಇದು ಕರೆಕ್ಟಾಗಿ ರೆಡಿ ಆಗಿದ್ರಿ. ಇದು ರೊಟ್ಟಿ, ಚಪಾತಿ, ಬಿಸಿ ಅನ್ನ ಎಲ್ಲದಕ್ಕೂ ಬೆಸ್ಟು ಕಾಂಬಿನೇಷನ್ ರೀ. ಮತ್ತು ಇದನ್ನು ತುಂಬಾ ಡಿಫ್ರೆಂಟ್ ಸ್ಟೈಲಲ್ಲಿ ಡಿಫ್ರೆಂಟು ಟೇಸ್ಟ್ ಕೊಡ್ತದೆ ರೀ. ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ನೀವು ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.